स्वागत है आपका बी न्यूज नेशन में। मैं हूं आबिद हुसैन शेख। बीजापुर में क्रिकेट एकेडमी का आगाज। बीजापुर के सुहाग कॉलोनी में कल शाम बुल्स रिंग क्रिकेट एकेडमी और स्पोर्ट्स एरिना के नाम से इसका आगाज हुआ। इस एकेडमी का मकसद बच्चों में मौजूद प्रतिभा को उजागर करके राज्य और राष्ट्रीय स्तर पर क्रिकेट खिलाने के लिए प्रोत्साहित करना है। नई हाईटेक सुविधाओं के साथ बच्चों को क्रिकेट की इस एकेडमी से ट्रेनिंग दी जाएगी। इस मौके पर शहर के सियासी व सामाजिक लीडरों के अलावा क्रिकेट एकेडमी के जिम्मेदार मौजूद थे। श्रीमती ನೆನಪಿನ ಕಾಣಿಕೆಯನ್ನ ನೀಡಿದ್ದಾರೆ, ಅವರಿಗೆ ಧನ್ಯವಾದಗಳು. ನಮ್ಮ ಈ ಕ್ರಿಕೆಟ್ ಅಕಾಡೆಮಿ ಆಡಳಿತ ಮಂಡಳಿಯ ಕ್ರೀಡಾ ಪ್ರೇಮಿಗಳು, ಸಮಾಜ ಸೇವೆ ಇನ್ನೋರ್ವ ಕ್ರೀಡಾ ಪ್ರೇಮಿಗಳು ಹಾಗೂ ಧನ್ಯವಾದಗಳು. ಅದೇ ರೀತಿ ಇನ್ನೋರ್ವ ಸಮಾಜ ಸೇವಕರು ಮತ್ತು ಕ್ರೀಡಾಪಟುಗಳವರೇ, ಈ ಸಂದರ್ಭದಲ್ಲಿ ಈ ಅಕಾಡೆಮಿ ಪರವಾಗಿ ನಾವು ಗೌರವಪೂರ್ವಕವಾಗಿ ಸನ್ಮಾನಿಸಲು ಉದ್ದೇಶಿಸಿದ್ದು ಅವರನ್ನು ಕೂಡ ವೇದಿಕೆಗೆ ಆಹ್ವಾನವನ್ನು ನೀಡ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಗೆ ಬರಲು ವಿನಂತಿ. ಸರಿ ಬಿ ಬಿಜಾಪುರ ನಗರದ ಅಥವಾ ಜಿಲ್ಲೆಯ ಕ್ರಿಕೆಟ್ ಆಟಗಾರರಿಗೆ ಉತ್ತೇಜನ ಕೊಡುವಂಥ ದೃಷ್ಟಿಯಿಂದ ಪ್ರಥಮ ಬಾರಿಗೆ ಬಿಜಾಪುರ ನಗರದಲ್ಲಿ ಒಂದು ಹೈಟೆಕ್ ಬುಲ್ಸ್ ರಿಂಗ್ ಕ್ರಿಕೆಟ್ ಅಕಾಡೆಮಿಯನ್ನು ಪ್ರಾರಂಭ ಮಾಡಲಾಗಿದೆ. ಒಮನ್ ದೇಶದಲ್ಲಿ ಆಡಿರುವಂಥ ಅನುಭವವನ್ನು ತೆಗೆದುಕೊಂಡು ಅದೇ ರೀತಿ KPL ಬಿಜಾಪುರ ಬುಲ್ಸ್ ತಂಡದಲ್ಲಿ ಆಗಿರುವ ಅನುಭವಗಳನ್ನು ಇಲ್ಲಿ ಬಿಜಾಪುರದ ಕ್ರಿಕೆಟ್ ಆಟಗಾರರಿಗೆ ಕೊಡಲು ರವಿ ಭಾರತ್ಖಾನೆ ಮತ್ತು ಅವರ ತಂಡದವರು ಈ ಒಂದು ಕ್ರಿಕೆಟ್ ಅಕಾಡೆಮಿಯನ್ನು ಪ್ರಾರಂಭ ಮಾಡಿದ್ದು. ಗ್ರಾಮೀಣ ಜಿಲ್ಲೆಯಾಗಿರುವಂಥ ಬಿಜಾಪುರದಲ್ಲಿ ಸಾಕಷ್ಟು ಕ್ರಿಕೆಟ್ ಪ್ರತಿಭೆಗಳು ಇದ್ದರೂ ಕೂಡ ಅವರಿಗೆ ಒಂದು ಒಳ್ಳೆಯ ಒಂದು ಫೆಸಿಲಿಟೀಸ್ ಸೌಕರ್ಯಗಳ ಕೊರತೆಯಿಂದ ಅವರ ಒಂದು ಕೌಶಲ್ಯ, ಅವರ ಒಂದು ಏನು ಪ್ರತಿಭೆ ಇದೆ ಅದು ನಶಿಸಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಇದೊಂದು ಬಹಳ ಒಳ್ಳೆಯ ಒಂದು ವೇದಿಕೆಯನ್ನು ಕ್ರಿಕೆಟ್ ಆಟಗಾರರಿಗೆ ಆಟಗಾರ್ತಿಯರಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ಕ್ರಿಕೆಟ್ನಲ್ಲಿ ಬಹಳಷ್ಟು ಪ್ರತಿಭೆಗಳು ಬಿಜಾಪುರನಲ್ಲಿ ಹೊರಹೊಮ್ಮತಾ ಇವೆ. ಆದರೆ
ಮುಂದೆ ಅವರಲ್ಲಿ ಏನು ಟರ್ಫ್ ವಿಕೆಟ್ನಲ್ಲಿ ಆಡದೇ ಇರುವಂಥ ಅನುಭವದಿಂದ ಅವರ ಆತ್ಮವಿಶ್ವಾಸ ಕುಗ್ಗುತ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ಟರ್ಫ್ ವಿಕೆಟು ಮತ್ತು ಬೌಲಿಂಗ್ ಮಷೀನು ಮತ್ತು ಫ್ರೆಡ್ ಲೈಟಲ್ಲಿ ಆಡಿಸುವಂಥ ಒಂದು ಯೋಜನೆಗಳ ಮೂಲಕ ಈ ಒಂದು ಕ್ರಿಕೆಟ್ ಅಕಾಡೆಮಿಯನ್ನು ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ಸುಮಾರು 40-50 ಜನ ಬಾಲಕ ಬಾಲಕಿಯರು ಈ ಒಂದು ಅಕಾಡೆಮಿಯಲ್ಲಿ ತರಬೇತಿಯನ್ನು ಪಡೆಯಲು ತಮ್ಮ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಒಂದು ಬಹಳ ಒಳ್ಳೆಯ ಒಂದು ಅಕಾಡೆಮಿಯಾಗಿ ಹೊರಹೊಮ್ಮಲಿದೆ. ಯಾಕೆಂದರೆ ಇಲ್ಲಿ ಬಿಜಾಪುರ್ನಲ್ಲಿ ನುರಿತ ಕ್ರಿಕೆಟ್ ಆಟಗಾರರು ತಮ್ಮ ಯೌವನದ ಜೀವನದಲ್ಲಿ ಕ್ರಿಕೆಟ್ನಲ್ಲಿ ಹೆಸರುವಾಸಿಯಾಗಿರುವಂಥ ಬಸವರಾಜ ಹೊದ್ಲೂರವರಾಗಿರ್ಬೋದು, ಇಫ್ತಿಕಾರ್ ಪಟೇಲ್ ಅವರಾಗಿರ್ಬೋದು, ಗಣೇಶ್ ಕವಾಡೆಯವರಾಗಿರ್ಬೋದು, ಸಲೀಂ ತಾಜಿಮ್ ತರಕ್ ಅವರಾಗಿರ್ಬೋದು, ಸಲೀಂ ಬೇಪಾರಿಯವರಾಗಿರ್ಬೋದು, ಹೀಗೆ ಒಂದು ನುರಿತ ಪಡೆಯ ಒಂದು ಏನು ತರಬೇತುದಾರಿದ್ದಾರೆ. ಆ ತರಬೇತುದಾರರ ಪಡೆಯನ್ನು ಹೊಂದಿಕೊಂಡು ರವಿ ಭಾರತ್ಕಾನೆಯವರು ತಮ್ಮ ನೇತೃತ್ವದಲ್ಲಿ ಅವರಿಗೆ ವಿಶೇಷವಾಗಿ ಒಂದು ಮ್ಯಾನೇಜ್ಮೆಂಟ್ ಏನು ಇದೆ ಅದು ಬಹಳ ರವಿ ಭಾರತ್ಕಾನೆಯವರ ಒಂದು ಯೋಚನೆಗೆ ತಕ್ಕಂತೆ ಯೋಜನೆಗಳನ್ನು ಪ್ಲ್ಯಾನನ್ನು ಮಾಡಿಕೊಂಡು ಒಳ್ಳೆಯ ವೇದಿಕೆಯನ್ನು ಕಲ್ಪಿಸಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷದಲ್ಲಿ ಬಿಜಾಪುರ್ನಿಂದ ಯಾವುದೇ ಸಂದೇಹ ಇಲ್ಲ, ಕ್ರಿಕೆಟ್ ಆಟಗಾರರು ರಾಜ್ಯ ರಾಷ್ಟ್ರ ತಂಡದಲ್ಲಿ ಮುನ್ನುಗ್ತಾರೆ ಎಂಬ ಒಂದು ವಿಶ್ವಾಸ ನನಗೂ ಇದೆ. ರಾಜೇಶ್ವರಿ ಗಾಯಕ್ವಾಡ ಈ ನಮ್ಮ ಒಂದು ಗರಡಿಯಲ್ಲಿ ತರಬೇತಿಯನ್ನು ಪಡೆದುಕೊಂಡು ಇವತ್ತು ರಾಷ್ಟ್ರೀಯ ತಂಡದಲ್ಲಿ ಮಿಂಚ್ತಾ ಇರುವಂಥದ್ದು ತಾವು ಕೂಡ ಗಮನಿಸಿರಬಹುದು. ಹೀಗೆ ಬಾಲಕರ ವಿಭಾಗದಲ್ಲಿಯೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯ ಆಟಗಾರರಿಗೆ ಪ್ರೋತ್ಸಾಹವನ್ನು ನೀಡುವಂಥ ನಿಟ್ಟಿನಲ್ಲಿ ಈ ಒಂದು ಅಕಾಡೆಮಿಯನ್ನು ಪ್ರಾರಂಭ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಒಂದು ಬಿಜಾಪುರದ ಭಾಗದಿಂದ ರಾಜ್ಯ ರಾಷ್ಟ್ರ ತಂಡಕ್ಕೆ ಕ್ರಿಕೆಟ್ ಆಟಗಾರರು ಹೊರಹೊಮ್ಮಲಿ ಅಂತ ಆಶಿಸ್ತಾ ಇದ್ದೇನೆ. ನಾನು ಡಾಕ್ಟರ್ ಅಶೋಕ್ ಜಾಧವ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ದೈಹಿಕ ನಿರ್ದೇಶಕರು. ಔರ್ ಖಬರೋ ಕೆ ಲಿಯೆ ದೇಖ್ತೆ ರಹಿಯೆ ಬಿ ನ್ಯೂಸ್ ನೇಷನ್. ಬಿ ನ್ಯೂಸ್ ನೇಷನ್ ಕೆ ಲೇಟೆಸ್ಟ್ ನ್ಯೂಸೋ ಕೋ ಅಪ್ನೆ ಮೊಬೈಲ್ ಮೇ ದೇಖ್ನೆ ಕೆ ಲಿಯೆ ಯೂಟ್ಯೂಬ್ ಮೇ ಬಿ ನ್ಯೂಸ್ ನೇಷನ್ ಕೆ ಚಾನಲ್ ಕೆ ಸಬ್ಸ್ಕ್ರೈಬ್ ಐಕಾನ್ ಕೋ ದಬಾಯೆ ಔರ್ ಫಿರ್ ಬೆಲ್ ಐಕಾನ್ ಕೋ ದಬಾನೆ ಪರ್ ಆಪ್ ಲೇಟೆಸ್ಟ್ ನ್ಯೂಸೋ ಕೋ ದೇಖ್ ಸಕ್ತೆ ಹೈ.